ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳ ಖರೀದಿದಾರರ ಹಾಗೂ ಮಾರಾಟಗಾರರ ಸಮಾವೇಶ 2023 ಕಾರ್ಯಕ್ರಮ ಜರುಗಿತು. ಮುಖ್ಯವಾಗಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆ ಕುರಿತಾಗಿ ಹಲವಾರು ತಜ್ಞರು ಮತ್ತು ಖರೀದಿದಾರರು ಭಾಗಿಯಾಗಿದ್ದರು. ವಿಜಯಪುರ ಜಿಲ್ಲೆಯ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಉತ್ಪಾದಕರು ರಚನೆ ಮಾಡಲು ಆಸಕ್ತಿ ಉಳ್ಳವರು ರೊಟ್ಟಿ ತಯಾರಿಕೆ, ಅಡುಗೆ ಎಣ್ಣೆ ತಯಾರಿಕೆ, ಉಪ್ಪಿನಕಾಯಿ ತಯಾರಿಕೆ, ಸಿರಿಧಾನ್ಯಗಳ ಉತ್ಪನ್ನಗಳ ತಯಾರಿಕೆ, ಗೋ ಆಧಾರಿತ ಸಾವಯವ ಕೃಷಿ ಮುಂತಾದ ಪದಾರ್ಥಗಳ ತಯಾರಿಕೆಯಲ್ಲಿ ತೊಡಗಿಕೊಂಡವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಿಲ್ಲೆಯ ಹಾಗೂ ಉತ್ತರ ಕರ್ನಾಟಕ ಭಾಗದ ದ್ರಾಕ್ಷಿ, ಮೆಕ್ಕೆಜೋಳ, ಕಡಲೆ ಮತ್ತು ಸಿರಿಧಾನ್ಯಗಳ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾಧಿಕಾರಿಗಳಾದ ಶ್ರೀ ಭೂಬಾಲನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ರೈತರಾದ ರಮೇಶ್ ನಿಂಬರ್ಕಿ ಅವರಿಗೆ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಸಲಹೆಗಾರರಾದ ಮಹಾಂತೇಶ್ ಬಿರಾದಾರ್ ಅವರು ಮಾತನಾಡಿ, ನೂರಾರು ವರ್ಷಗಳ ಹಿಂದಿನ ವಿಜಯಪುರ ನೀರಾವರಿ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಇಲ್ಲಿ ಬರಗಾಲ ನಿವಾರಣಾ ಸಂಸ್ಥೆಯನ್ನು ಹುಟ್ಟುಹಾಕಿ ರೈತರ ಬರಗಾಲದ ಭವನೆಯನ್ನು ನೀಗಿಸಲು ಮತ್ತು ಸ್ವಾತಂತ್ರ್ಯ ನಂತರ ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ವ್ಯವಸ್ಥೆಯ ಬಗ್ಗೆ ಮಾತನಾಡಿದರು. ನಂತರ ಮಾತನಾಡಿದ ಕೃಷಿ ಕಲ್ಪ ಸಂಸ್ಥೆಯ ಸಿಎಂ ಪಾಟೀಲ್ ಅವರು, ತಮ್ಮ ಸಂಸ್ಥೆಯು ಹಾಕಿಕೊಂಡ ರೈತರ ಆದಾಯ ದ್ವಿಗುಣ ಯೋಜನೆಯ ಬಗ್ಗೆ ವಿವರಿಸಿದರು. ಸಮಾವೇಶದಲ್ಲಿ ತಾಂತ್ರಿಕ ಚರ್ಚೆಯಲ್ಲಿ ವಿಗೋ, ಫಸಲ್ ಫ್ರೆಶ್, ಬಿಗ್ ಬಾಸ್ಕೆಟ್, ಗ್ಲೋಬಲ್ ವೆಂಚರ್ಸ್, ಹುನಗುಂದ್ ಎಫ್ಪಿಒ, ಕೀರ್ತಿ ದಾಲ್ ಮಿಲ್ ಮುಂತಾದ ಖರೀದಿದಾರರ ಸಂಸ್ಥೆಗಳ ಪ್ರತಿನಿಧಿಗಳು ಎಲ್ಲ ರೈತರ ಜೊತೆ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರಾಜಶೇಖರ್, ಹಿರಿಯ ತೋಟಗಾರಿಕೆ ಸಹ ನಿರ್ದೇಶಕರಾದ ಸಿಬಿ ಪಾಟೀಲ್, ಫಲಂದು ರೈತ ಉತ್ಪಾದಕ ಸಂಸ್ಥೆಯ ಅನ್ನಪ್ಪ ಚೌಧರಿ ಮತ್ತು ಸಿದ್ದು ಪೂಜಾರಿ, ಭ್ರಮರಾಂಬ ಮಲ್ಲಿಕಾರ್ಜುನ ರೈತ ಉತ್ಪಾದಕ ಸಂಸ್ಥೆಯ ಕಲ್ಲಪ್ಪ ಕೋಡ್ಬಾಗಿ, ಸದ್ಗುರು ರೈತ ಉತ್ಪಾದಕ ಸಂಸ್ಥೆಯ ರಮೇಶ್ ನಿಂಗನೂರ್, ಸುದೀಕ್ಷಾ ರೈತ ಉತ್ಪಾದಕ ಸಂಸ್ಥೆಯ ಧರೆಪ್ಪ ಹೊನ್ವಾಡ್ ಹಾಗೂ ಅನಿಕೇತನ ಸಂಸ್ಥೆಯ ವಿವೇಕ ಹಳ್ಳಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.